ಹೆಸಿನ ಮುಂದಿನ ಜಿಲ್ಲೆ ವಿಜಯಪುರ ಜಿಲ್ಲೆ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಎಂಟ್ರಲ್ ಏನ್ ಕತೆ ಕರ್ನಾಟಕ ಟಿವಿ ಫೈನಲ್ ಸರ್ವೆ ಮೊದಲ ಕ್ಷೇತ್ರ ಮುದ್ದೆ ಬಿಹಾಳ ಮೊದಲನೇ ಕ್ಷೇತ್ರ ವಿಜಯಪುರ ಜಿಲ್ಲೆ ಮೊದಲನೇ ಕ್ಷೇತ್ರ ಮುದ್ದೆ ಬಿಹಾಳ ಬಿಜೆಪಿಯಿಂದ ಎಸ್ ಪಾಟೀಲ್ ನಡಲಿ ಕಂಟೆಸ್ಟ್ ಮಾಡ್ತಿದ್ರೆ ನಿಂದ ಸಿ ಎಸ್ ನಾಡಗೌಡ ಜೆಡಿಎಸ್ ಇಂದ ಚನ್ನಬಸಪ್ಪ ಸಂಗಪ್ಪ ಸೋಲಾಪುರ ಸೊ ಮೂರು ಜನ ಕಂಟೆಸ್ಟ್ ಇದ್ದಾರೆ ಹೇಳಿದ್ದಾರೆ ಪ್ರಮುಖ ಅಭ್ಯರ್ಥಿಗಳು ಪ್ರಮುಖ ಅಭ್ಯರ್ಥಿಗಳು ಸೊ ಮೂವರನ್ನ ನಾವು ಮಾತ್ರ ಹೇಳ್ತೀವಿ ನಂತರ ಉಳಿದವರು ಕೂಡ ಇದಾರೆ ಬಟ್ ಕಣದಲ್ಲಿ ಇಲ್ಲಿ ಬಿಜೆಪಿ ಎಸ್ ಪಾಟೀಲ್ ನಡಹಳ್ಳಿ ವರ್ಸಸ್ ಕಾಂಗ್ರೆಸ್ ಎಸ್ ನಾಡಗೌಡ ನಡುವೆ ಹಣಾಣಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡಹಳ್ಳಿಯನ್ನ ನಡೆಸೋಕೆ ಏನೇನೋ ಮಾಡಿದ್ರು ಬಟ್ ಮನುಷ್ಯ ನಡಗ್ಲಿಲ್ಲ ನಡೀತಾವ್ರೆ ವರ್ಸಸ್ ಫೈಟ್ ಇದೆ ಇಲ್ಲಿ ಕಾಂಗ್ರೆಸ್ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಆದ್ರೆ ಕಾಂಗ್ರೆಸ್ ಗೆಲುವಿಗೆ ಬ್ರೇಕ್ ಹಾಕಿದ ಕಳೆದ ಬಾರಿ ನಡಹಳ್ಳಿ ನಡಹಳ್ಳಿ ಈ ಬಾರಿ ನಡಹಳ್ಳಿಗೆ ಬ್ರೇಕ್ ಹಾಕ ಕೊಟ್ಟವ್ರು ಕಾಂಗ್ರೆಸ್ ಅವರು ಸಾಧ್ಯನೇ ಇಲ್ಲ ನಿಂತವ್ರು ನಡಹಳ್ಳಿ ಬಟ್ ಟಫ್ ಫೈಟ್ ಇದೆ ವರ್ಸಸ್ ಫೈಟ್ ಇದೆ ವರ್ಸಸ್ ಫೈಟ್ ವರ್ಸಸ್ ಬಟ್ ನಡಹಳ್ಳಿಗೆ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಗೆಲ್ತೀನಿ ಅಂತ ನಾಡಗೌಡ್ರಿಗೂ ವಿಶ್ವಾಸ ನಾನು ಗೆಲ್ತೀನಿ ಅಂತ ಉಳಿದವ್ರಗೂ ವಿಶ್ವಾಸ ಬಟ್ ನಾವು ಕನ್ಸಿಡರೇಷನ್ ಲೆಕ್ಕಾಚಾರಕ್ಕೆ ಬಂದಾಗ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಹಣ ಇದೆ ಮುದ್ದೆ ಬಿಹಾಳದಲ್ಲಿ ಎಸ್ ಮುಂದಿನ ಕ್ಷೇತ್ರ ದೇವರ ಹಿಪರ್ಗಿ ಇಲ್ಲಿ ಬಿಜೆಪಿಯಿಂದ ಸೋಮನಗೌಡ ಪಾಟೀಲ್ ಜೊತೆಗೆ ಕಾಂಗ್ರೆಸ್ ಇಂದ ಶರಣಪ್ಪ ಸುನಗಾರ ಹಾಗೇನೆ ಜೆಡಿಎಸ್ ಇಂದ ರಾಜಗೌಡ ಪಾಟೀಲ್ ಲಿಂಗಾಯತ ಸಮುದಾಯದಿಂದ ನಾಯಕರಲ್ಲಿ ಆಚೆ ಬರ್ತಾವ್ರೆ ಸೌದಿ ನಮಗ್ ಬಂದ್ರು ಶೆಟ್ಟರ್ ನಮಗ್ ಬಂದ್ರು ಕಾಂಗ್ರೆಸ್ ದೊಡ್ದಾಯ್ತು ಅಂತ ಹೇಳ್ತಾವ್ರೆ ಯಾರು ಕಾಂಗ್ರೆಸ್ ಆದ್ರೆ ಕಾಂಗ್ರೆಸ್ ಅತಿ ದೊಡ್ಡ ಲಿಂಗಾಯತ ಸಮುದಾಯದ ನಾಯಕ ಎಸ್ ಆರ್ ಪಾಟೀಲ್ಗೆ ಟಿಕೆಟ್ ಕೊಟ್ಟಿಲ್ಲ ಇಲ್ಲಿ ಎಸ್ ಆರ್ ಪಾಟೀಲ್ ಆಕಾಂಕ್ಷಿ ಆಗಿದ್ರು ಇಲ್ಲಿ ಓಡಾಡ್ತಿದ್ರು ಎಲ್ಲವೂ ಲೆಕ್ಕಾಚಾರ ಇಟ್ಕೊಂಡಿದ್ರು ಆದ್ರೆ ಎಸ್ ಆರ್ ಪಾಟೀಲ್ ಗೆ ಟಿಕೆಟ್ ಅನ್ನ ಮಿಸ್ ಮಾಡುದು ಎಸ್ ಆರ್ ಪಾಟೀಲ್ ದೊಡ್ಡವರ ಸೌದಿ ದೊಡ್ಡವರ ಎಸ್ ಆರ್ ಪಾಟೀಲ್ ದೊಡ್ಡವರು ಯಾಕೆ ಮಿಸ್ ಅಂತ ಏನಾಗಿದೆ ಅಂತಂದ್ರೆ

ಜೆಡಿಎಸ್ ಎಸ್ ಆರ್ ಪಾಟೀಲ್ ಎಂಟ್ರಿ ಅಂತ ತಕ್ಷಣ ದಳದಲ್ಲಿ ತಳಮಳ ಆಗಿತ್ತು ಎಸ್ ಆರ್ ಪಾಟೀಲ್ ಟಿಕೆಟ್ ಮಿಸ್ ಆದ ತಕ್ಷಣ ದಳದಲ್ಲಿ ಒಂದ್ ರೀತಿ ದಿಗ್ವಿಜಯ ಸಂಕೇತ ಮೊಳಗ ನಮ್ದೇ ಆಟ ನಮ್ದೇ ಆಟ ಅಂತ ಜೆಡಿಎಸ್ ನೆಕ್ ಟು ನೆಕ್ ಫೈಟ್ ಇದೆ ಕಾಂಗ್ರೆಸ್ ನೆಗ್ಲೆಕ್ಟ್ ಮಾಡಂಗಿಲ್ಲ ಎಸ್ ಆರ್ ಪಾಟೀಲ್ ವಿಜಯಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದ್ ಏಳೆಂಟು ಕ್ಷೇತ್ರಗಳ ಫಲಿತಾಂಶವನ್ನ ತಿರ್ಗಾ ಮುರ್ಗಾ ಮಾಡೋ ಕೆಪಾಸಿಟಿ ಎಸ್ ಆರ್ ಪಾಟೀಲ್ ಇದೆ ಇಲ್ಲಿ ಜಾಸ್ತಿ ಇದೆ ಅವರಿಗೆ ದೇವರೇಪ್ಪ ಇದಿನ ಮುಂದಿನ ಕ್ಷೇತ್ರ ಬಸವನ ಬಾಗೇಬಾಡಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಎಸ್ ಕೆ ಬೆಳ್ಳುಬ್ಬಿ ಸ್ಪರ್ಧೆಯಲ್ಲಿದ್ದಾರೆ ನಿಂದ ಶಿವಾನಂದ ಪಾಟೀಲ್ ಸಿಟಿಂಗ್ ಎಂ ಎಲ್ ಎ ಅದೇ ರೀತಿ ಜೆಡಿಎಸ್ ಇಂದ ಅಪ್ಪುಗೌಡ ಪಾಟೀಲ್ ಮೂರು ಜನ ಬಹಳ ದುರಂತ ಇಲ್ಲಿ ಅಪ್ಪಗೌಡ ಪಾಟೀಲ್ ಕಳೆದ ಬಾರಿ ಎರಡುವರೆ ಮೂರ್ ಸೋತಿದ್ರು ಬಸವ ಬಾಗೇವಾಡಿ ಶಿವಾನಂದ ಪಾಟೀಲ್ ಅಪೋಸಿಟು ಜೆಡಿಎಸ್ ನಂತರ ಬಿಜೆಪಿ ಗೋಡು ಬಂದು ಟಿಕೆಟ್ ಕೊಡ್ತಾರಂತ ಬಿಜೆಪಿ ಬೆಳ್ಳುಬ್ಬಿ ಕೊಟ್ಟರು ಮತ್ತೆ ವಾಪಸ್ ಹಳೆ ಮನೆಗೆ ಹೋಗಿ ಹೋಗ್ಸೇಕೊಂಡು ಟಿಕೆಟ್ ತಗೊಂಡು ಕಂಟೆಸ್ಟ್ ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ತ್ರಿಕೋನ ಸ್ಪರ್ಧೆ ಬಸವನ ಬಾಗೇವಾಡಿಯಲ್ಲಿ ಎಸ್ ಶಿವಾನಂದ ಪಾಟೀಲ್ಗೆ ಆತಂಕ ಇತ್ತು ಬಿಜೆಪಿಯಲ್ಲಿ ಅಪ್ಪುಗೌಡ ಪಾಟೀಲ್ ಬೆಳ್ಳುಬ್ಬಿ ಅಡ್ಜಸ್ಟ್ ಆಗಿ ಇಬ್ರು ಬಿಡ್ತಾರೋ ಅಂತ ಇಬ್ರು ಸೇರಿದ್ರೆ ಕಷ್ಟ ಇತ್ತು ಆದ್ರೆ ಮತ್ತೆ ಅವರ ಎದುರಾಳಿಗಳು ಒಂದೇ ಮನೆಯಲ್ಲಿ ಇದ್ದವರು ಈಗ ಬೇರೆ ಬೇರೆ ಮನೆ ಮತ್ತೆ ಚೇಂಜ್ ಆದ್ರು ಈಗ ಶಿವಾನಂದ ಪಾಟೀಲ್ ನೆಮ್ಮದಿ ತಗೊಂಡವ್ರ ಅಂದ್ರೆ ನನ್ನ ವಿರೋಧಿ ಸಮೂಹ ಒಂದಾಗಿತ್ತು ಈಗ ಡಿವೈಡ್ ಅನ್ನೋದು ಶಿವಾನಂದ ಪಾಟೀಲ್ ಕತೆ ಪಾಟೀಲ್ ತ್ರಿಕೋನ ಸ್ಪರ್ಧೆ ಅವಕಾಶ ಯಾರಿಗಿದೆ ಅಲ್ಲಿ ಕನ್ಫ್ಯೂಸ್ ಇದು ಫಲಿತಾಂಶದ ದಿನಕ್ಕಾಗಿ ಕಾಯಬೇಕು ನಾವು ಏನಂತ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಬಬಲೇಶ್ವರ ಇದು ಎಂ ಬಿ ಪಾಟೀಲ್ ಕಾಂಗ್ರೆಸ್ನ ಹಿರಿಯ ನಾಯಕ ಎಂ ಬಿ ಪಾಟೀಲ್ ಅವರ ಕ್ಷೇತ್ರ ಕಾಂಗ್ರೆಸ್ನಿಂದ ಎಂ ಬಿ ಪಾಟೀಲ್ ಬಿಜೆಪಿಯಿಂದ ವಿಜಯಗೌಡ ಪಾಟೀಲ್ ಹಾಗೇನೆ ಜೆಡಿಎಸ್ನಿಂದ ಬಸವರಾಜ್ ಹೊನವಾಡ ಇಲ್ಲಿ ತ್ರಿಕೋನ ಸ್ಪರ್ಧೆ ಎಂಬಿ ಪಾಟೀಲ್ ಲಿಂಗಾಯತ ದೊಡ್ಡ ನಾಯಕ ಸಿಎಂ ಇವೆಲ್ಲ ಹೇಳ್ತವ್ರೆ ಎಂಬಿ ಪಾಟೀಲ್ ಗೆಲ್ಲಬಹುದಾ ಪ್ರಶ್ನೆನೆ ಎರಡನೇದು ಎಂಬಿ ಪಾಟೀಲ್ ಲೈಕ್ ಎಸ್ಆರ್ ಪಾಟೀಲ್ ಟೈಪ್ ದೊಡ್ಡ ಸಮುದಾಯದ ನಾಯಕ ಅಲ್ಲ ಅಂದ್ರೆ ಉಪ ಪಂಗಡದಲ್ಲಿ ಬಂದಾಗ ಸಣ್ಣ ಸಮುದಾಯ ಬರ್ತಕ್ಕಂಥ ಸೊ ಹೀಗಾಗಿ ಎಂ ಬಿ ಪಾಟೀಲ್ ಈಗ ಫೈಟರ್ ಯಾರೋ ಸೌದಿ ಬೇರೆ ಬಂದ್ಬಿಟ್ಟವ್ರೆ ಶೆಟ್ಟರ್ ಬೇರೆ ಈಗ ಲಿಂಗಾಯತ ನಾಯಕರ ಸಂಖ್ಯೆ ಜಾಸ್ತಿ ಆಗಿದೆ ನೋಡ್ಬೇಕು ಬಟ್ ಈ ಕ್ಷೇತ್ರದ ಬಬಲೇಶ್ವರದಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಕುರುಬ ಸಮುದಾಯದ ಬಸವರಾಜ್ ಒನ್ವಾಡ ಕಾಂಗ್ರೆಸ್ ಬುಟ್ಟಿ ಕೈ ಹಾಕಿದ್ದಾರೆ ಎಂಬಿ ಪಾಟೀಲ್ ಬುಟ್ಟಿ ಕೈ ಹಾಕಿದ್ದಾರೆ ಅವರು ಅವರದೇ ಆದಂತ ಅಬ್ರ ಮಾಡ್ತಾ ಇದಾರೆ ವಿಜೇಗೌಡ ಪಾಟೀಲ್ ಎಂ ಬಿ ಪಾಟೀಲ್ ಬಸವರಾಜ್ ಒನ್ವಾಡ ತ್ರಿಕೋನ ಸ್ಪರ್ಧೆ ಇದೆ ಯಾರು ಬೇಕಾದ್ರೂ ವಿಧಾನಸೌಧ ಮೆಟ್ಲತ್ಬಹುದು ಅಂತ ಲೆಕ್ಕಾಚಾರ ಇದೆ ಎಂ ಬಿ ಪಾಟೀಲ್ ನಾನ್ ಗೆದ್ದೇ ಗೆಲ್ತೀನಿ ಅಂತ ಹೇಳಬಹುದೇನೋ ಆದ್ರೆ ತೀರ್ಮಾನ ಮಾಡೋದ್ ಮಾತ್ರ ಬ ಬಬಲೇಶ್ವರ ಜನ ಸೊ ಇದು ಕೂಡ ರಿಸಲ್ಟ್ ಕಾಯಬೇಕಾದಂತಹ ಸನ್ನಿವೇಶ ಇದೆ ವಿಜಯ್ ಗೌಡ ಪಾಟೀಲ್ ಕಳೆದ ಬಾರಿ ಅಷ್ಟು ವೀಕ್ ಅಲ್ಲ ಇವರು ಈ ಶಿವಾನಂದ ಪಾಟೀಲ್ ಬ್ರದರ್ ಇವರು ಪಕ್ಕದ ಬಸವನ ಬಾಗೇವಾಡಿ ಕ್ಷೇತ್ರದ ಶಾಸಕರೇನಿದ್ದಾರೆ ಅವ್ರ ಬ್ರದರ್ ಇವರು ಬಿಜೆಪಿಯಲ್ಲಿ ಅವರು ಈ ಕ್ಷೇತ್ರಕ್ಕೆ ಬರಬೇಕು ಅಂತಿದ್ರು ನಾನು ಕಾಂಗ್ರೆಸ್ ಅಂತಿದೀನಿ ಅಂತ ಬಾಂಬ್ ಬಿಡ್ತಾ ಇದ್ರು ಮಾತಲ್ಲಿ ಬಟ್ ಬಂದಿಲ್ಲ ಸಮಥಿಂಗ್ ವ್ಯತ್ಯಾಸಗಳಾಗಬಹುದು ಬಬಲೇಶ್ವರದಲ್ಲಿ ಇನ್ನು ಮುಂದಿನ ಕ್ಷೇತ್ರ ವಿಜಯಪುರ ನಗರ ಪಾಟೀಲ್ ಯತ್ನಾಳ್ ಸಿಟಿಂಗ್ ಎಂ ಬಿಜೆಪಿಯಿಂದ ಅವರೇ ಬಿಜೆಪಿ ಅಭ್ಯರ್ಥಿ ಇನ್ನು ಕಾಂಗ್ರೆಸ್ ಇಂದ ಹಮೀದ್ ಮುಷ್ರೀಪ್ ಕಾಂಗ್ರೆಸ್ ಬಿಜೆಪಿ ನಡುವಿನ ಕಾಳಗ ಇಲ್ಲಿ ಹಿಂದೂ ವರ್ಸಸ್ ಮುಸ್ಲಿಮ್ ಚರ್ಚೆ ಕರಾವಳಿ ಭಾಗದಲ್ಲಿ ಏನಾಗುತ್ತೆ ಅದೇ ಆಟಗಳು ಇಲ್ಲೂ ಕೂಡ ಆಗತ್ತೆ ಯತ್ನಾಳ್ ಬಸವನಗೌಡ ಪಾಟೀಲ್ ಯತ್ನಾಳ್ ಇವರು ಲೈಕ್ ಯೋಗಿ ಆದಿತ್ಯನಾಥ್ ಅಂತ ಭಾವಿಸಿದ್ದಾರೆ ಅಂತ ಜನ ಜಾಸ್ತಿ ಕರೀತಾರೆ ಈಗ ಯತ್ನಾಳ್ ಆ ಕಡೆ ಹೌದು ಸವದಿ ಶೆಟ್ಟರ್ ಬಿಟ್ಟೋದ್ಮೇಲೆ ಇವ್ರನ್ನ ಉತ್ತರ ಕರ್ನಾಟಕ ಆ ಭಾಗದ ಲಿಂಗಾಯತ ನಾಯಕನನ್ನಾಗಿ ಮುಂದೆ ಕಳಿಸ್ತಾವ್ರೆ ಹೋಗಿ ಅಂತ ಇವ್ರಿಗೆ ಲಿಂಗಾಯತ ನಾಯಕ ಹಿಂದೂ ಹುಲಿ ಅನ್ಸ್ ಬಹಳ ಆಸೆ ಬಟ್ ಇಲ್ಲೇನು ಅಂತಂದ್ರೆ ಅಪ್ಪು ಅಪ್ಪು ಪಟ್ಟಣ ಶೆಟ್ಟಿ ಅವ್ರ ಇಲ್ಲಿ ಎಮ್ ಎಲ್ ಎಂಟಲ್ ಬಿಜೆಪಿ ನಂತರ ಅವ್ರು ಬಿಟ್ಕೊಟ್ಟಿದ ಕ್ಷೇತ್ರ ಇದು ರೆಬೆಲ್ ಆದ್ರು ಶೆಟ್ಟರ್ ಓಡೋದ್ರು ಬಿಜೆಪಿ ಎಷ್ಟೆ ಅವಕಾಶ ಕೊಟ್ಟಿದ್ರು ಸಿಎಂ ಮಾಡಿದ್ರು ಬಿಟ್ಟು ಹೋದ್ರು ಕಾಂಗ್ರೆಸ್ಗೆ ಹೋದ್ರು ಸೋತ್ರು ಡಿ ಸಿ ಎಂ ಮಾಡಿದ ಸವದಿ ಹೋದ್ರು ಆದ್ರೆ ಅಪ್ಪ ಪಟ್ಟಣ ಶೆಟ್ಟರು ಹೋಗ್ಲಿಲ್ಲ ಅಲ್ಲೇ ಉಳ್ಕೊಂಡ್ರು ಸೊ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಹಣ ಹಣಿ ಯತ್ನಾಳ್ ವರ್ಸಸ್ ಮುಶೀಫ್ ನಡುವಿನ ಹಣ ಹಣಿ ಇಲ್ಲಿ ಯತ್ನಾಳ್ ಗೆಲ್ತಾರೆ ಅಂತ ಅವ್ರು ಹೇಳ್ತಾರೆ ಕಾಂಗ್ರೆಸ್ ನಾವು ಗೆಲ್ತೀವಿ ಅಂತ ಹೇಳ್ತಾರೆ ಬಟ್ ಟಫ್ ಫೈಟ್ ಇದೆ ಯತ್ನಾಳ್ ನಾನು ಗೆಲ್ತೀನಿ ನೆಕ್ಸ್ಟ್ ಸಿಎಂ ಆಗ್ತೀನಿ ಮಂತ್ರಿ ಆಗ್ತೀನಿ ಏನೇನೋ ಹೇಳ್ತಾರೆ ನೋಡ್ಬೇಕು ವಿಜಯಪುರ ನಗರದಲ್ಲಿ ಯತ್ನಾಳ್ ಬಹಳ ಜೋಶ್ ಆಗಿದ್ದಾರೆ ಬಹಳ ಕಾನ್ಫಿಡೆನ್ಸ್ ಆಗಿದ್ದಾರೆ ಕಾಂಗ್ರೆಸ್ ಅವರು ಇದಾರೆ ಹೌದು ಮುಂದಿನ ಕ್ಷೇತ್ರ ನಾಗಟಾಣ ಎಸ್ ಸಿ ಮೀಸಲು ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಸಂಜಯ್ ಐಹೊಳೆ ಕಾಂಗ್ರೆಸ್ ಇಂದ ವಿಠಲ್ ಕಡಕೊಂಡಿಬಾ ಜೆಡಿಎಸ್ ನಿಂದ ದೇವಾನಂದ್ ಚೌಹಾಣ್ ಪಕ್ಷೇತರ ಅಭ್ಯರ್ಥಿಯಾಗಿ ಬಂಡಾಯ ಅಭ್ಯರ್ಥಿಯಾಗಿ ಮಹೇಂದ್ರ ನಾಯಕ ಇದ್ದಾರೆ ಸರ್ವಿಸ್ ಪೊಲೀಸ್ ಅಧಿಕಾರಿ ಬಂಡಾಯ ಇದ್ದವ್ರೆ ಪಾಪ ಅವ್ರಿಗೆ ಆಗತ್ತೆ ಅನ್ನೋದಿತ್ತು ಬೇರೆ ಬೇರೆ ವ್ಯತ್ಯಾಸಗಳಾಯ್ತು ಅಲ್ಲಿ ನಿಮ್ ಗೊತ್ತಿರ್ಲಿ ಒಂದೊಂದು ಭಾಗದಲ್ಲಿ ಒಬ್ಬೊಬ್ರು ಪಕ್ಷಕ್ಕೆ ಉಳಿ ಇಣ್ತಾರೆ ಪಕ್ಷವನ್ನ ಬೇರೆಯವರು ಬೆಳಿಬಾರ್ದು ಅಂತ ತುಳಿತಾರೆ ನಾಗಟ್ಟಣದಲ್ಲಿ ಬಿಜೆಪಿಗೆ ಒಳ್ಳೆ ಅವಕಾಶ ಇತ್ತು ಅದನ್ನ ಆ ಪಕ್ಷದ ನಾಯಕರೇ ಹಾಳು ಮಾಡಿದ್ರು ಅಂತ ಮಾತಿದೆ ಇಲ್ಲಿ ಗೋಪಾಲ್ ಕಾರಜೋಳ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಇವ್ರನ್ನ ತಪ್ಪಿಸಿದ್ರು ವಿಜಯಪುರ ಸಂಸದ ಮಾಜಿ ಕೇಂದ್ರ ಸಚಿವ ರಮೇಶ್ ಜಿಗಜಣಗಿ ಹಾಗೆ ಗೋವಿಂದ ಕಾರಜೋಳ ಕಾರಣಕ್ಕೆ ವಿಜಯಪುರ ಜಿಲ್ಲೆಯ ನಾಗಟಾಣ ಮತ್ತೆ ಹಿಂಡಿಯಲ್ಲಿ ಗೆಲ್ಲೋಗಿಂತ ಪ್ರತಿಷ್ಠೆಯಾಗಿ ಅಭ್ಯರ್ಥಿಗಳನ್ನ ಚೇಂಜ್ ಮಾಡಿದ್ರು ಗೆಲ್ಲೋಕ್ ಅವಕಾಶ ಇದ್ರು ಕೈ ಚೆಲ್ಲೋ ತರ ಮಾಡಿದ್ರು ಗೋವಿಂದ ಕಾರಜೋಳ ಹಾಗೆ ರಮೇಶ್ ಜಿಗಜಣಿಗೆ ಕಾರಣಕ್ಕೆ ನಾಗಟಾಣ ಮತ್ತೆ ಇಂಡಿಯಲ್ಲಿ ಕಾರ್ಯಕರ್ತರಿಗೆ ನಿರಾಸೆ ಆಗಿದೆ ಅನ್ನೋ ಮಾತಿದೆ ಬಿಜೆಪಿಯಲ್ಲಿ ಅವರಿಬ್ಬರ ಪ್ರತಿಷ್ಠೆಗೋಸ್ಕರ ಇಲ್ಲಿ ಎರಡು ಕ್ಷೇತ್ರವನ್ನ ಬಿಜೆಪಿ ಕಳೆದುಕೊಳ್ಳಲಿದೆ ಅನ್ನೋದು ಕಾರ್ಯಕರ್ತರ ಮಾತು ಮಾತು ಇಲ್ಲಿ ನಾಗಟಾಣದಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಜೆ ಫೈಟ್ ಇದೆ ಮುಂದೆ ಇಂಡಿ ಕ್ಷೇತ್ರಕ್ಕೆ ಹೋಗೋದಾದ್ರೆ ಎಸ್ ನೆಕ್ಸ್ಟ್ ಕ್ಷೇತ್ರ ಇಂಡಿ ಇಂಡಿ ವಿಧಾನಸಭಾ ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಕಾಸಗೋಡ ಬಿರಾದಾರ್ ಕಾಂಗ್ರೆಸ್ ಯಶವಂತ ರಾಯಗೌಡ ಪಾಟೀಲ್ ಸಿಟಿಂಗ್ ಎಂ ಎಲ್ ಎಸ್ ಪಾಟೀಲ್ ಇಲ್ಲಿ ದಯಾಸಾಗರ್ ಪಾಟೀಲ್ ಗೆಲ್ತಾರೆ ಗೆಲ್ತಾರೆ ಅನ್ನೋ ಕಾರ್ಯಕರ್ತರು ಹೇಳ್ತಿದ್ರು ಅದನ್ನ ಬಿಟ್ಟು ಕಾಸಗೌಡ ನಾನು ಆಗ್ಲೇ ಹೇಳಿದೆ ನಾಗಟಾಣ ಮತ್ತೆ ಇಂಡಿಯಲ್ಲಿ ಬಿಜೆಪಿಯನ್ನ ಗೆಲುವಿಗೆ ಬ್ರೇಕ್ ಹಾಕಿದ್ದು ಬಲಿ ಕೊಟ್ಟಿದ್ದು ಗೋವಿಂದ ಕಾರಜೋಳ ಹಾಗೆ ರಮೇಶ್ ಜಾರಕಿಹೊಳಿ ಅಂತ ಕಾರ್ಯಕರ್ತರು ಹೇಳ್ತಾರೆ ರಮೇಶ್ ಜಾರಕಿಹೊಳಿ ರಮೇಶ್ ಜಿಗಜಣೆ ರಮೇಶ್ ಜಿಗಜಣೆ ಸಾರಿ ಈ ತರ ಅವರಿಬ್ಬರ ಪ್ರತಿಷ್ಠೆಯಿಂದಾಗಿ ಇಂಡಿ ಮತ್ತೆ ನಾಗಠಾಣದಲ್ಲಿ ಬಿಜೆಪಿ ಬಲಿಯಾಗಿದೆ ಬಲಿ ಆಗ್ತದೆ ಅನ್ನೋ ಮಾತು ಇಲ್ಲಿ ಫೈಟ್ ಈಗ ಇಂಡಿಯಲ್ಲಿ ಜೆಡಿಎಸ್ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಅಂದ್ರೆ ಪ್ರಬಲರನ್ನ ಬಿಟ್ಟು ದುರ್ಬಲ ಗೊತ್ತಲ್ಲ ನಮ್ಮನ್ನ ಬಿಟ್ಟು ಇನ್ಯಾರು ಬೆಳಿಬಾರ್ದು ಅನ್ನೋ ಲೆಕ್ಕಾಚಾರಗಳು ಮತ್ತೊಬ್ರು ಬೆಳಿತಾರೆ ಅನ್ನೋರ್ನ ಬ್ರೇಕ್ ಹಾಕುವಂತದ್ದು ಅವರೆಲ್ಲ ರಿಸೈನ್ ಮಾಡ ಬೇರೆ ಬಂದಿರು ಮಹೇಂದ್ರ ನಾಯಕಲ್ಲಿ ಹೌದು ನಾಗಠಾಣ ಎಲ್ಲಿ ದಯಾಸಾಗರ್ ಪಾಟೀಲ್ ನೀಟ್ ಆಗಿ ಓಡಾಡ್ಕೊಂಡು ಏನೋ ಟ್ರೆಂಡ್ ಸೆಟ್ ಮಾಡ್ಕೊಂಡಿದ್ರು ಅವರಿಬ್ರು ಚೇಂಜ್ ಮಾಡಿಸಿಕೊಂಡ್ ಕೀರ್ತಿ ಅವರಿಬ್ಬ ಕ್ಷೇತ್ರ ಮುಂದಿನ ಕ್ಷೇತ್ರ ಬಿಜೆಪಿಯಿಂದ ರಮೇಶ್ ಬೂಸ್ನೂರ ಇಂದ ಅಶೋಕ್ ಮನಗೋಳಿ ನಿಂದ ವಿಶಾಲಾಕ್ಷಿ ಶಿವಾನಂದ್ ಇಲ್ಲಿ ವರ್ಸಸ್ ಫೈಟ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಹಣಹಣಿ ಇದೆ ರಮೇಶ್ ಬೂಸ್ನೂರು ನಮ್ದೇ ಸಾಮ್ರಾಜ್ಯ ಅಂತವ್ರೆ ಅಶೋಕ್ ಮನುಗಳಿ ಇಲ್ಲ ನನ್ನಿಂದ ಎಡವಟ್ಟಾಗಿದ ಕ್ಷಮೆ ಇರಲಿ ಅವಕಾಶ ಕೊಡಿ ಅಂತ ಕೇಳ್ತಾವ್ರೆ ಬಟ್ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಣಹಣಿ ಇದೆ ಬೈ ಎಲೆಕ್ಷನ್ ಟ್ರೆಂಡ್ ಚೇಂಜ್ ಆದಂಗೆ ಕಾಣ್ತಾ ಇಲ್ಲ ನೋಡಬೇಕು ಒಟ್ಟಾರೆಯಾಗಿ ವಿಜಯಪುರ ಜಿಲ್ಲೆಯ ಎಂಟು ಕ್ಷೇತ್ರಗಳನ್ನು ನೋಡಿದ್ರೆ ಎಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಸಂಖ್ಯೆ ನಾಲ್ಕು ನಾಲ್ಕರಲ್ಲಿ ಬಿಜೆಪಿ ಮುನ್ನಡೆ ಇದೆ ಕಾಂಗ್ರೆಸ್ ಎರಡರಲ್ಲಿ ಮುನ್ನಡೆಯಲ್ಲಿದೆ ಜೆಡಿಎಸ್ ಎರಡರಲ್ಲಿ ಮುನ್ನಡೆ ಇದೆ ಎಸ್ ವೀಕ್ಷಕರೇ ಒಟ್ಟಾರೆ ವಿಜಯಪುರ ಜಿಲ್ಲೆಯ ಎಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ನಾಲ್ಕರಲ್ಲಿ ಕಾಂಗ್ರೆಸ್ ಎರಡರಲ್ಲಿ ಜೆಡಿಎಸ್ ಎರಡರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇದು ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ಸರ್ವೆ ಮತ್ತೆ ಇದು ಫೈನಲ್ ಗ್ರ್ಯಾಂಡ್ ಫಿನಾಲೆ ಬರೋದು ಮೇ ಹದಿಮೂರ ಎಕ್ಸಿಟ್ ಪೋಲ್ ಕೊಡ್ತೀವಿ ಅದಕ್ಕೆ ಆಯ್ತಾ ಹತ್ತನೇ ತಾರೀಕ್ ನಂತರ ಹತ್ತನೇ ತಾರೀಕೆ ಕೊಡಲ್ಲ ಎಷ್ಟೆಷ್ಟು ಪರ್ಸೆಂಟೇಜ್ ಆಗೈತಿ ಏನೋ ಅಂತ ಇನ್ನೊಂದಷ್ಟು ಇಂಡೆಪ್ ಇದು ಮಾಡಿ ಹದಿಮೂರನೇ ತಾರೀಖು ಫಲಿತಾಂಶ ಬಟ್ ಹನ್ನೊಂದು ಅಥವಾ ಹನ್ನೆರಡನೇ ತಾರೀಕು ನಿಮಗೆ ಎಕ್ಸಿಟ್ ಪೋಲ್ ಹನ್ನೊಂದಕ್ಕೆ ಕೊಡ್ತೀವಿ ಹನ್ನೊಂದು ಸಂಜೆಗೆ ನಾವು ನಿಮಗೆ ಎಕ್ಸಿಟ್ ಪೋಲ್ ಪೋಲ್ನ ಕೊಡ್ತೇವೆ ಎಸ್ ಇದು ವಿಜಯಪುರ ಜಿಲ್ಲೆ ಮುಂದಿನ ಕಡೆ ಹೋಗೋಣ ಎಸ್